ಒಂದೇ ವಾರದಲ್ಲಿ ಹದಿನೆಂಟು ಕೋಟಿ ಕಲೆಕ್ಟ್ ಮಾಡ್ತೀರಿ ಒಂದು ವಾರಕ್ಕೆ ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇರೋದು ಮಹಾರಾಷ್ಟ್ರದವ್ರು ಹೇಳಿಲ್ಲ ಇದನ್ನ ಕರ್ನಾಟಕದ ಜನ ಹೇಳ್ತಾ ಇದಾರೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ನಿಮಗೆ ನಿಮ್ಗೆ ನಾಚಿಕೆ ಆಗಲ್ಲ ಡಿ ಕೆ ಅವರ ಇದಕ್ಕಿಂತ ಸಾಕ್ಷಿ ಬೇಕಾ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗಾರೆ ಸಾಕ್ಷಿ ಇಲ್ಲ ಅಂದ್ರೆ ಹಾಕಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೈಲ್ಗೆ ಹಾಕಿ ಅವ್ರ ಮೇಲೆ ಕೇಸ್ ಹಾಕಿ ಹಾಕ್ತಾ ಇದ್ದೀರಾ ನೀವು ಇಲ್ಲ ಈ ತರ ಲೂಟಿ ಹೊಡೆದ ದುಡ್ಡಲ್ಲಿ ಇವತ್ತು ದೇವೇಗೌಡರ ಕುಟುಂಬವನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಾವು ಚನ್ನಪಟ್ಟಣ ಜನ ಬಿಡ್ಬೇಕನ್ರಿ ಇವ್ರಿಗೆ ಕೊನೆಗೆ ನಿಮ್ಮನ್ನೇ ಪರ್ಚೇಸ್ ಅಂದ್ಬಿಡ್ತಾರೆ ನಿಮ್ಮನ್ನೇ ಪರ್ಚೇಸ್ ಅಂದ್ಬಿಡ್ತಾರೆ ಎಚ್ಚರಿಕೆ ಇರಬೇಕು ನಾವು ಒಂದು ಯೋಚನೆ ಮಾಡಿ ಇಷ್ಟು ದಿನ ನಿಖಿಲ್ ಕುಮಾರಸ್ವಾಮಿ ಯಾರು ನಿಖಿಲ್ ಕುಮಾರಸ್ವಾಮಿ ಯಾರು ಕುಮಾರಣ್ಣವರ ಮಗ ಕರೆಕ್ಟಾ ಕುಮಾರಣ್ಣವ್ರ ಮಗ ನಾನು ಹೇಳ್ತಾ ಇದ್ದೀನಿ ಅಲ್ಲ ಇವತ್ತಿಂದ ಅವರು ಚನ್ನಪಟ್ಟಣದ ಮಗ ನಿಮ್ಮ ಮಗ ಚನ್ನಪಟ್ಟಣದ ಮಗ ನಿಮ್ಮ ಮಗ ಅವರು ನಿಮ್ಮ ಮಡಿಲಿಗೆ ಕುಮಾರಣ್ಣ ಅವರು ಹಾಕ್ತಾ ಇದ್ದಾರೆ ಅವ್ರನ್ನ ಸೋಮಣ್ಣ ಭವಿಷ್ಯವಾಣಿ ಹೇಳಿದ್ದಾನೆ ಅಂತ ಅಲ್ಲ ವಾಸ್ತವಾಂಶ ಹೇಳುತ್ತೇನೆ ಯಾವ ಯಡಿಯೂರಪ್ಪನವ್ರ ಬಾಯಿನಲ್ಲಿ ನಿಖಿಲ್ ಕುಮಾರ್ ಸಿಂಗ್ಗೆ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲಿಸಿ ಅಂತ ಹೇಳಿದ್ರು ಆ ಒಂದೇ ಒಂದು ಶಬ್ದದಿಂದ ನಾನು ಮಾತನ್ನ ಕನ್ಕ್ಲೂಡ್ ಮಾಡ್ತೇನೆ ಇವತ್ತು ನನ್ನ ಮುಮ್ಮಗ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಈಗ ಹನ್ನೊಂದು ದಿನದ ಹಿಂದೆ ನಿಖಿಲ್ ಸ್ವಾಮಿ ಹೆಸರನ್ನ ನನ್ನ ಬಾಯಲಿಯಲ್ಲೂ ಹೇಳಿದನಲ್ಲ ನಾನು ಮಹಾನುಭಾವ ಮಹಾನುಭಾವ ನಮ್ಮ ಕನಕಪುರದ ಲೀಡ್ರು ನಾನೇ ಈ ಗರ್ವವನ್ನು ಮುರಿಯಲಿಕ್ಕೆ ಶಾ ಅವರು ಮೋದಿಯವರು ನಡ್ಡಾ ಅವರು ಯಡಿಯೂರಪ್ಪ ಕೊನೆಗೆ ಇಟ್ ಈಸ್ ದಿ ಜೆ ಡಿ ಎಸ್ ಸಿ ಶುಡ್ ನಾಟ್ ಡಿಸ್ಟರ್ಬ್ ಯಡಿಯೂರಪ್ಪನವರೇ ಹೇಳಿದ್ದು ಸೊರಿತಾನೆ ನಿಮ್ಮನ್ನು ಹೊಳ್ಳಿಗೆ ಬಂದಿಲ್ಲ ಇಲ್ಲ ಈ ಮಾತನ್ನು ಹೇಳಿದ್ದು ಇದು ಜೆ ಡಿ ಎಸ್ ಅದನ್ನು ಜೆ ಡಿ ಎಸ್ ಕಂಟೆಸ್ಟ್ ಮಾಡು ಇದನ್ನು ಹೇಳಿದ್ದು ಯಡಿಯೂರಪ್ಪ ನಡ್ಡಾ ಅವರು ಶಾ ಅವರು ಮೋದಿಯವರು ಕುಮಾರ್ಸ್ವಾಮಿ ನಾಟ್ ಡಿಸ್ಟರ್ ಟಚ್ ಯುವರ್ ಡಿಶ್ ಪುಣ್ಯಾತ್ಮ ಮಹಾನುಭಾವರು ನನ್ನ ಯುವಕರು ತಂದೆ ತಾಯಿಗಳು ನೀವೇನು ಈ ಬೃಹತ್ ಸಭೆಯಲ್ಲಿ ಸೇರಿದಿರಿ ನೀವು ಹಾಲು ಕರೀಲಿಕ್ಕೆ ಹೋಗಬೇಕಾಗ್ತದೆ ಮಾತು ನಿಲ್ಲಿಸ್ತೀನಿ ನಾನು ಮತ್ತೆ ಬರ್ತೇನೆ ನನ್ನ ನಿಲ್ಲಿಸಿ ಎಮ್ ಎಲ್ ಸಿ ನಾನು ಎಂ ಪಿ ಮಾಡಿದ್ದು ನಾನೇ ಅಂತಾರೆ ಅಶ್ವಥ್ ನಾರಾಯಣ ಇಲ್ಲ ಅಶೋಕೂ ಇಲ್ಲ ಸೋಮಣ್ಣವರು ಇಲ್ಲ ಈಗ ನಾನೇ ಮಂಜುನಾಥವ್ರನ್ನ ಎಂ ಪಿ ಮಾಡಿದೆ ಅಂತಾರೆ ಕಾರ್ಯಕರ್ತರು ಮಾಡಲಿಲ್ಲ ಅಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ಸಿದ್ದು ನಾನೇ ಅಂತಾರೆ ಇನ್ನು ಕುಮಾರಸ್ವಾಮಿ ಡೆಲ್ಲಿ ಮಂತ್ರಿ ಮಾಡಿಸಿದ್ದು ನಾನೇ ಅಂತ ಮೊನ್ನೆ ಹೇಳಿಕೆ ಕೊಟ್ಬಿಟ್ರು ಇದು ಪರಿಸ್ಥಿತಿ ಇಷ್ಟೆಲ್ಲ ಹೇಳಿ ನಡ್ಡಾ ಅವರು ಒಂದು ಮಾತು ಹೇಳಿದ್ರು ಕುಮಾರಸ್ವಾಮಿಯವರೇ ನನ್ನ ಸಿನ್ಸಿಯರ್ ಒಪಿನಿಯನ್ನು ನಿಮ್ಮ ಪಕ್ಷಕ್ಕೆ ನೀವು ಜೆ ಬಿಜೆಪಿ ನಾವೇ ಹೇಳ್ತೀವಿ ಬಿಜೆಪಿಗೆ ರಿಸೈನ್ ಮಾಡಿ ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳಿ ನಿಮ್ಮ ಪಾರ್ಟಿಯಿಂದಲೇ ಟಿಕೆಟ್ ಕೊಡಿ ಅಂದರು ಸರ್ ಅದಕ್ಕೂ ನನಗೆ ಒಪ್ಪಿಗೆ ಇದೆ ಎಂದೆ ಅದಾದ ಮೇಲೆ ನಮ್ಮ ಲೀಡರ್ಗಳೆಲ್ಲ ಹೋದರು ಐದಾರು ಜನ ನಮ್ಮ ಡಾಕ್ಟರ್ ನಮ್ಮ ಮಂಜು ನಮ್ಮ ಮಾಗಡಿ ಅವ್ರ ಲೀಡರ್ಶಿಪ್ಪಲ್ಲಿ ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ರು ಆಯ್ತಪ್ಪ ನಮ್ಮ ಪಾರ್ಟಿಯಿಂದಲೇ ಕೊಡ್ತೀವಿ ನಿಂತ ಅಂತ ಅದೇನೇನ ಕಥೆ ಅವೆಲ್ಲ ಬೇಡ ಹೇಳೋದು ಏನು ಹೇಳಿದ್ರು ಅಂತ ಹೇಳಿ ಸರಿ ಅದು ಮುಗೀತು ಇಲ್ಲ ಇಲ್ಲ ನಿಲ್ಲಕ್ಕಾಗಲ್ಲ ನಾನು ಜೆ ಡಿ ಎಸ್ ಬಿ ಜೆ ಪಿಯಿಂದಲೇ ನಿಲ್ಲಬೇಕು ಅಂತ ಅದು ಆಯಿತು ಕೊನೆಗ ನಮ್ಮ ಪ್ರಹ್ಲಾದ್ ಜೋಶಿಯವರು ಅವರು ಫೋನ್ ಮಾಡ್ತಾರೆ ಅವರೇ ದೊಡ್ಡ ಮನಸ್ಸು ಮಾಡಿಬಿಡಿ ಬಿ ಜೆ ಪಿಯಿಂದಲೇ ಕಂಟೆಸ್ಟ್ ಮಾಡಲಿ ಅಂದರು ಪ್ರಹ್ಲಾದ್ ಜೋಶಿಯವರು ಅದೆಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟ್ರು ಮಂಜಣ್ಣ ಅವರು ಫೋನ್ ಮಾಡ್ತಾರೆ ಕುಮಾರು ಹಾಳಾಗೋಗ್ಲಿ ಐತ್ಲಾ ಬಿಟ್ಬಿಡಿ ಐತ್ಲಾಗ ಅವರೇ ನಿಂತ್ಕೊಳ್ಳಿ ಹೇಳಿದ್ರು ಡಾಕ್ಟರ್ ಮಂಜುನಾಥ್ ಅವರು ಕಂಗ್ರ್ಯಾಚುಲೇಷನ್ ಹೇಳಾಯಿತು ಯೋಗೀಶ್ ಅವರಿಗೆ ಅಂತ ಟಿ ವಿಲು ನೀವು ಎಲ್ಲ ಹೊಡೆದು ಬಿಟ್ರಿ ಆದರೆ ಅದು ಎರಡು ದಿವಸ ಮುಂಚೆ ಹೋಗಿ ವರಟ್ಟಿ ಅವ್ರನ್ನ ಇಲ್ಲಿಲ್ಲ ಅಂತ ಹೇಳಿ ಸ್ಪೀಕರ್ ಅವ್ರನ್ನ ಅಲ್ಲೆಲ್ಲ ಹುಬ್ಳಿಗೆ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟವ್ರಾಗಲಿ ಅವ್ರು ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗೋದಾಗಿದ್ದರೆ ಎರಡು ದಿವ್ಸದ ಮುಂಚೆನೆ ಹೋಗಿ ಹುಬ್ಳಿನಲ್ಲಿ ನಿಮ್ಮ ಕೌನ್ಸಿಲ್ ಚೇರ್ಮನ್ಗೆ ರಾಜೀನಾಮೆ ಕೊಡ್ತಿದ್ರು ಪಾಪ ಇವರು ಹೇಳಿದ್ರು ಇಲ್ಲ ಕುಮಾರಸ್ವಾಮಿ ಒಪ್ಕೊಂಡವ್ರೆ ನಿಂತ್ಕೊಳ್ಳಿ ಅಂತ ಸೋಮಣ್ಣವರು ಏ ಅಣ್ಣ ಪುಡ್ಬಳನಾಥ್ಲಾಗ ಹಳ ಹೋಗ್ಲಿ ಅಂತ ಇವರು ಎಲ್ಲರೂ ಅವರು ಪರವಾಗಿದ್ದವರು ಎಲ್ಲರಿಗೂ ಆಯ್ತು ಆಯ್ತು ಅಂತ ಹೇಳ್ಕೊಂಡು ಅವರು ಕಾಂಗ್ರೆಸ್ನಲ್ಲಿ ಎರಡು ತಿಂಗಳು ಮೂರು ತಿಂಗಳು ಮುಂಚೆನೆ ವ್ಯಾಪಾರ ಮಾಡ್ಕೊಂಡು ಕುಮಾರಸ್ವಾಮಿ ನನ್ಗೆ ಅನ್ಯಾಯ ಮಾಡಿಬಿಟ್ಟ ಕುಮಾರಸ್ವಾಮಿ ನನ್ಗೆ ಅನ್ಯಾಯ ಮಾಡ್ಬಿಟ್ಟ ಅವನ ಮಗನ ಕರ್ಕಂಬರಕ್ಕೋಸ್ಕರವಾಗಿ ಇದನ್ನ ಜನಗಳ ಮುಂದೆ ಹೇಳ್ತಿರಲ್ಲಪ್ಪ ಎಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ತಂದಿದ್ದು ನಾನು ನಮ್ಮ ಕಾರ್ಯಕರ್ತರು ಕರೆದೆಲ್ಲ ಜ ಹೇಳಿದೆ ಒಬ್ಬ ಕಾರ್ಯಕರ್ತನ ತಯಾರು ಮಾಡ್ರಪ್ಪ ನನ್ನ ಚುನಾವಣೆ ಇಲ್ಲಿವರೆಗೆ ನೀವು ನಡೆಸಿದ್ದೀರಿ ನಿಮ್ಮ ಚುನಾವಣೆ ನಾನು ನಡೆಸ್ತೀನಿ ಸಲ ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ಲೀಡರ್ಗಳಿಗೆ ಅವ್ರು ಯಾರೂ ಇಲ್ಲ ಇಲ್ಲ ಏನಾದರೂ ಇವತ್ತು ಈ ಸಂದರ್ಭದಲ್ಲಿ ಹೋರಾಟ ಕೊಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅಂತ ಶುರುವಾಯಿತು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಕಣ್ಣಲ್ಲಿ ಹಾಕಿದ್ದಾನೆ ನಾನು ನಿಖಿಲ್ ಕುಮಾರಸ್ವಾಮಿಗೆ ಹಠ ಮಾಡಿ ನಿಲ್ಲೇಬೇಕು ನನ್ನ ಪಕ್ಷದ ಉಳ ಗೌರವ ಇದು ಎನ್ ಡಿ ಎ ಪಕ್ಷದ ಗೌರವ ಉಳಿಸ್ಬೇಕು ಅಂದರೆ ನಿಲ್ಲೇಬೇಕು ಅವ್ನು ಹೇಳಿದ ಮೂರನೇ ಟೈಮು ಇಂಥ ಒಂದು ಚುನಾವಣೆ ನನ್ನ ಎದುರಿಸು ಅಂತ ಹೇಳಿ ಯಾಕೆ ಒತ್ತಡ ಮಾಡ್ತೀರಿ ನಾನು ದುಡಿಮೆ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ನಿಲ್ಸ ಗೆಲ್ಸೋಣ ಭಾಳ ನನಗೂ ಅವನಿಗೂ ಚರ್ಚೆಗಳಾಯ್ತು